Yeah.
ದೇವತೆಗಳು ಕೂಡ ಗಡ ಗಡನೆ ನಡುಗುವರು. ಏನಿರುವಲ್ಲಿ
ನಿಮಗೆ ಸರಿ ಸಾಟಿ ಉಂಟೆ ಪ್ರಭು, ಸರಿ ಸಾಟಿ ಉಂಟೆ. ಬಲ ಬಲ ಪ್ರಹಸ್ತ ನಿನ್ನ ಅದ್ಭುತವಾದ ಕಲ್ಪನೆಗೆ ಸರಿ ಸಾಟಿ ಉಂಟೆ. ನಿನ್ನಂತಹ ಪರಾಕ್ರಮೆಯು ನನ್ನ ಸಹೋದರ ವಿಭೀಷಣನಂತಹ ಜ್ಞಾನಿಯು ನೀತಿವಂತನು ಹಾಗೂ ಲೋಕಾಯುತ ಪರಾಕ್ರಮಿಯಾದ ನನ್ನ ತಮ್ಮ ಕುಂಭಕರ್ಣರಿರುವಲ್ಲಿ ಇನ್ನಾವ ಅಂಜಿಕೆ ಇಂದೇಕೆ ಶಂಕೆ ಪ್ರತ್ಯಾಗವಾಗುವುದಿಲ್ಲಂಕೆ. ಈ ಪಡವಿಯೇ ಗಡಗಡನೆ ನಡೆಯುವುದು. ಈಗಿರುವಲ್ಲಿ ಈ
ಎಂಬ ಕರ್ಣನ ಸೋದರನಿಗೆ ಭಯವೇಕೆ? ಅಂಜಿಕೆ ಕರ್ಣ, ಅಣ್ಣ ಬಿಡು ನಿನ್ನ ಅಂಜಿಕೆ, ನಾನಿರುವೆನೋ ನಿನ್ನ ಸಹಾಯಕ್ಕೆ. ಭಲೇ ಭಲೇ ಸಹೋದರ, ನಿಮ್ಮೆಲ್ಲರ ಬೆಂಬಲವಿರುವ ನನಗೆ ಇನ್ನೇಕೆ ಅಂಜಿಕೆ, ಇನ್ನೇಕೆ ಶಂಕೆ? ಜಗತ್ ಪ್ರಖ್ಯಾತವಾಗುವುದೇ ಇಲ್ಲಂಕೆ. ಏನಿದೆ ರೋದನ ಧ್ವನಿ? ನನ್ನನ್ನೇ ಕೂಗುತ್ತಾ ರೋದಿಸುತ್ತಾ ಬರುತ್ತಿರುವಳಲ್ಲ, ಯಾರಿರಬಹುದು ಪ್ರಹಸ್ತ? ನೋಡಿ ಬಾ. ಅಪ್ಪಣೆ ಮಹಾಪ್ರಭು. ಮಹಾಪ್ರಭು, ನಿಮ್ಮ ತಂಗಿಯವರಾದ ಶೂರ್ಪನಖಿ ಅಮ್ಮನವರು ರೋದಿಸುತ್ತಾ ಇತ್ತಲೇ ಬರುತ್ತಿರುವರು. ಏನು, ನನ್ನ ತಂಗಿ ಶೂರ್ಪನಖಿ ರೋದಿಸುತ್ತಾ ಬರುತ್ತಿರುವಳೆ? ಹೌದು ಮಹಾಪ್ರಭು. ಕಾರಣವೇನಿರಬಹುದು? ಆಕೆಯನ್ನು ಆಸ್ಥಾನಕ್ಕೆ ಬರಮಾಡಿ. ಯಾರು ತಂಗಿ ನಿನಗೆ ಈ ಗತಿ ತಂದವರು? ಏನು ನಾಮಾನ ಚುಮಣರೆ, ಸರಿಯಾಗಿ ಹೇಳಬಾರದೆ ಪ್ರಹಸ್ತ? ಹೇಳು. ರಾಮ ಲಕ್ಷ್ಮಣರಂತೆ ಮಹಾಪ್ರಭು, ರಾಮ ಲಕ್ಷ್ಮಣರಂತೆ. ಏನು ರಾಮ ಲಕ್ಷ್ಮಣರೇ, ಅವನಿಂದ ನಿನಗೆ ಈ ದುರ್ಗತಿ ಬಂತೆ? ಏನು ಹೇಳುತ್ತಿರುವರು ವಿಭೀಷಣ? ಇವಳು ಸರಿಯಾಗಿ ಮಾತನಾಡಬಾರದೆ? ಏನು ಕರದೂಷಣರನ್ನು ಕೊಂದು ಬಿಟ್ಟರೆ ಆ ನರಾಧಮರಿಗೆ ಇಷ್ಟೊಂದು ಆಗ್ರಹವೇ? ತಂಗಿ, ಇದನ್ನು ನೋಡುತ್ತಾ ನೀನು ಸುಮ್ಮನಿದ್ದೆಯ? ನಾನಿದನ್ನು ಕೇಳಿ ಸಹಿಸಲಾರೆ ವಿಭೀಷಣ, ನಾನಿದನ್ನು ಕೇಳಿ ಸಹಿಸಲಾರೆ. ಪರಾತ್ಮರಿಗೆ ಇಷ್ಟೊಂದು ಅನಾಹುತವೇ? ಅಣ್ಣ, ಈ ಅಪಮಾನಕ್ಕೆ ಮೊದಲಂದರೆ ಏನು ಹೇಳುತ್ತೆ? ರಾಮನಗರ ಈತೆ ಈತೆ ಇವಳು ಏನು ನಿನಗೆ ಏನು ಮಾಡಿದಂತ ಜೋಡಿ? ಅಂತ ಅಮ್ಮ ತಾಯಿ ಇಷ್ಟು ಹೇಳಿದ್ದಕ್ಕೆ ಆಗುವ ಅನಾಹುತಗಳನ್ನು ತಡೆದಂತಾಯ್ತು. ನೀನು ಇನ್ನು ಏನನ್ನೂ ಹೇಳಬೇಡ, ಸುಮ್ಮನಿರು ಸಾಕು. ಹೌದು ತಂಗಿ, ಆ ನರಾಧಮರು ಮಾಡಿದ ಅನಾಹುತಕ್ಕೆ ತಕ್ಕ ಪ್ರತಿಕಾರಗಳನ್ನು ನೀಡಿ ಅವರಿಗೆ ಒಂದು ಕಥೆಯನ್ನು ಕಳಿಸಿದೆ. ಯಾರು ಏನೋ ಉಪಾಯ ಹೇಳುವೆ ಎಂದು ಹೇಳಿದೆಯಲ್ಲ, ಅದೇನದು ಉಪಾಯ ಬೇಗನೆ ತಿಳಿಸು. ನಿನಗೆ ಆಮದ ಜೊತೆಯಲ್ಲಿ ಇದೆ ಇರುವ ಅವಳು ಬಹಳ ತುಂದಿರವತ್ತೆ, ಏನು ಮಾಡಿದಂತ ಜೋಡಿ ಅಂತ. ಅಯ್ಯೋ ಪಾಪಿ, ಇದು ಉಪಾಯವೇನೆ? ಇದು ಉಪಾಯವಲ್ಲ, ಸರ್ವನಾಶದ ಅಪಾಯ. ಸುಮ್ಮನಿದ್ದವರನ್ನ ಕೆಳಕಿ ನೆಮ್ಮದಿಯನ್ನು ಕೆಡಿಸಬಲ್ಲ ನರರಾಕ್ಷಸಿ. ಬಣ್ಣ ಹಾಕಿದ್ರೆ ಎಲ್ಲೆಲ್ಲ ಹೋಗಿ ಇವ ಬಂದಿದೆ ಶುಭ್ರ. ನೀನು ಚಿಂತಿಸಬೇಡ ತಂಗಿ, ಯಾರು ಏನೇ ಹೇಳಿದರು ಈ ಲಂಕೇಶ್ವರನ ನಿರ್ಧಾರ ಬದಲಾಗದು. ಅವರು ಮಾಡಿದ ಅನಾಹುತಕ್ಕೆ ಕರದೂಷಣರನ್ನು ಕೊಂದದ್ದಲ್ಲದೆ ಜಂಬೂ ಕುಮಾರನನ್ನು ಹತಗೈದ ಆ ಮತಹೀನರಿಗೆ ಒಂದು ಕಥೆಯನ್ನು ಕಾಣಿಸದೆ ಎಂದಿಗೂ ಬಿಡರು. ಅವರನ್ನು ಚಿತ್ರ ಚಿತ್ರವಾಗಿ ಛೇದಿಸಿ ಪಂಚವಟಿಯ ಒಂದೊಂದು ವೃಕ್ಷಕ್ಕೂ ಅವರ ಮಾಂಸಖಂಡಗಳನ್ನು ಹಂಚಿ ಆ ಸುಂದರಿಯಾದ ಸೀತೆಯನ್ನು ಅಪರಿಸಿಕೊಂಡು ತರದೆ ಹೋದರೆ ನಾವು ದಶಕಂಠ ರಾವಣನೇ ಅಲ್ಲ. ಆ ಚಿಂತೆಯನ್ನು ಬಿಡು ತಂಗಿ, ಈ ದಶಕಂಠನ ನುಡಿದ ಮೇಲೆ ಆ ಕಾರ್ಯವು ಮಾಡಿ ಆಯ್ತು ಇರುತ್ತೇನೆ. ಅಷ್ಟ ದಿಕ್ಪಾಲಕರೇ ಎದುರಾಗಿ ನಿಂತರೂ ಸರಿ, ಈ ದಶಕಂಠನ ನಿರ್ಧಾರ ಚಲಿಸದು. ವಿಭೀಷಣ ಅಣ್ಣ, ಅರಮನೆಯ ವೈದ್ಯರನ್ನು ಕರೆಸಿ ನನ್ನ ತಂಗಿ ಶೂರ್ಪನಿಗೆ ಸರಿದಾದ
ಹಾಗೆ ಆಗಲಿ ಅಣ್ಣ. ಅಮ್ಮ ನಡೆಯುವಳಾಗು. ಸಯ ಕೈಕ ಕೈಕ ಸರಿಯಾದ ಚಿಕಿತ್ಸೆ ಕೊಡುವರಾಗಿ. ಈಗ ನಾನು ರೋಷದಿಂದ ಹೋಗಿ ಆ ರಾಮ ಲಕ್ಷ್ಮಣರನ್ನು ಕೆಣಕುವುದಕ್ಕಿಂತ ಏನಾದರೂ ಒಂದು ಉಪಾಯವನ್ನು ಮಾಡಿ ಆ ಸೀತೆಯನ್ನು ಅಪಹರಿಸಿಕೊಂಡು ಬರಬೇಕು. ಇದಕ್ಕೇನು ಮಾಡುವುದು ಪ್ರಹಸ್ತ ಮಹಾಪ್ರಭು? ಇದಕ್ಕೆ ಒಬ್ಬ ಮಾಯಾತಂತ್ರ ನಿಪುಣನಾದ ತಂತ್ರಗಾರರು ಬೇಕಲ್ಲವೇ? ಆದನು ಯಾರಿರುವರು ಬಲ್ಲಯ್ಯ? ನಿಮ್ಮ ಮಾವನವರಾದ ಮಾರೀಚರಿಲ್ಲವೇ ಮಹಾಪ್ರಭು? ಬಲ ಪ್ರಹಸ್ತ. ಹಾಗಾದ್ರೆ ಕರೆ ಆ ಮಾರೀಚನನ್ನು. ಅಪ್ಪಳೆ ಮಹಾಪ್ರಭು, ಈಗಲೇ ಕರೆತರುವನು. ಆ ಮಾರೀಚನು ತನ್ನ ರಾಕ್ಷಸಧನವನ್ನು ಬಿಟ್ಟು ಓರ್ವ ತಪಸ್ವಿಯಾಗಿರುವನೆಂದು ಕೇಳಿರುವೆ. ಅವನು ಈ ಕಾರ್ಯಕ್ಕೆ ಸಮ್ಮತಿಸುವನೆ ಅಣ್ಣ? ಅವನು ಈ ಕಾರ್ಯವನ್ನು ಸಮ್ಮತಿಸುವಂತಿರಲಿ. ನೀನು ಯಾವ ಕಾರ್ಯವನ್ನು ಮಾಡುವೆಂದು ಯತ್ನಿಸುವಿರಿಯೋ ಅದನ್ನು ಯೋಚಿಸಿ ನೀನು ಆ ಕಾರ್ಯವನ್ನು ಸಿದ್ಧಪಡಿಸು. ಇದನ್ನು ಯೋಚಿಸುವ ಅಗತ್ಯವೇನಿದೆ ಸಹೋದರ? ನನ್ನ ನಿರ್ಧಾರದ ಮುಂದೆ ಯಾವ ಯೋಚನೆಯೂ ಇಲ್ಲ. ಅಣ್ಣ ಹೇಳುವನು ಕೇಳು. ಅಗ್ರಜ, ರಾಮನನ್ನು ಯಾರನ್ನು ತಿಳಿದೇವೆ? ಆದಿನಾರಾಯಣನಲ್ಲವೇ. ಲಕ್ಷ್ಮಣನು ಆದಿಶೇಷನಲ್ಲವೇ. ಸೀತಾಮಾತೆಯು ಮಹಾಲಕ್ಷ್ಮಿಯಲ್ಲವೇ? ನನ್ನ ಮಾತನ್ನು ಕೇಳು. ಈ ದುರಾಲೋಚನೆಯನ್ನು ಬಿಟ್ಟು ಬಿಡು ಅಣ್ಣ. ಸಾಕು ನಿಲ್ಲಿಸುವ ನಿನ್ನ ಪೌರುಷದ ನುಡಿಗಳನ್ನು. ಆ ಒಳ ಹುಟ್ಟಿದ ನಮ್ಮ ತಂಗಿಗೆ ಆ ನರ ಕುರಿಗಳು ನಾಶಕವನ್ನು ಕೊಯ್ದು ಕಳಿಸಿದ್ದರಲ್ಲ, ಆ ನರ ಕುರಿಗಳ ಪರವಾಗಿ ಮಾತನಾಡುತ್ತಿರುವೆಯಲ್ಲ. ನಿನ್ನ ಅಪೌರುಷದ ನುಡಿಗಳನ್ನು ಸಾಕು ಮಾಡು ಅಣ್ಣ. ಮುಂದಾಗುವ ಅನರ್ಥಗಳನ್ನು ನೀನೇ ಅನುಭವಿಸಬೇಕಾಗಿರುವುದು. ಅನರ್ಥ ಈ ದಶಕಂಠ ಕಂಠೀರವನಿಗೆ ಅನರ್ಥವೇ? ಎಲ್ಲವೋ ಹೇಳಿ ವಿಭೀಷಣ. ಈ ಬ್ರಹ್ಮಾಂಡವನ್ನೇ ಕಡಗಡನೆ ನಡೆಸಿಕೊಂಡ ಈ ಹರಿಮರ್ದನಿಗೆ ಈ ಪೊಡವೆಯಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಮುಖ್ಯವಾಗಿ ನಿನ್ನ ಅವಶ್ಯಕತೆಯೇ ನನಗೆ ಬೇಕಾಗಿಲ್ಲ. ಸಾಕು, ಬಾಯಿ ಮುಚ್ಚು. ವಿಶಾಲ ಕಾಲ ವಿಪರೀತ ಬುದ್ಧಿಯಂತೆ ಈ ಸಭೆಯನ್ನು ತಿಳಿಸುವುದೇ ಸೂಕ್ತ. ಅದು ಬುದ್ಧಿವಂತರ ಲಕ್ಷಣ. ಮೊದಲು ಕುದಲವ ಇಲ್ಲಿಂದ. ಮಾರೀಚರನ್ನು ಕರೆತಂದಿರುವೆನು. ಮಾವ ಬಂದಯ್ಯ, ಇದೇ ನಿನಗೆ ನಮಸ್ಕರಿಸುವೆನು. ಈ ಪೀಠವನ್ನು ಅಲಂಕರಿಸು. ಮಾವ, ನಿನ್ನಿಂದ ನನಗೆ ಒಂದು ಸಹಾಯವಾಗಬೇಕಾಗಿದೆ. ಮಾವ, ಆ ದಶರಥನ ಪುತ್ರನಾದ ರಾಮ ಲಕ್ಷ್ಮಣರು ಪಂಚವಟಿಯಲ್ಲಿದ್ದ ನನ್ನ ತಂಗಿ ಸುರ್ಮನಿಗೆ ನಾಶಕವನ್ನು ಕೊಯ್ದು ಕಳಿಸಿರುವರಲ್ಲ ಮಾವ. ಅವರು ಮಾಡಿದ ಅನಾಹುತಕ್ಕೆ ತಕ್ಕ ಪ್ರತಿಕಾರವನ್ನು ಮಾಡಿ ಅವರಿಗೆ ತಕ್ಕ ಶಿಕ್ಷೆಯನ್ನು ನೀಡಬೇಕು ಮಾವ.
ಅದು ಸಾಹಸದಿಂದ ಮಾಡಬೇಕಾದ ಕಾರ್ಯವಲ್ಲ ಮಾವ, ಬುದ್ಧಿವಂತಿಕೆಯಿಂದ ಮಾಡಬೇಕಾದ ಕಾರ್ಯ ಮಾವ. ನಾನು ಆ ರಾಮನ ಸತಿಯಾದ ಸೀತೆಯನ್ನು ಅಪಹರಿಸಿಕೊಂಡು ಬರಬೇಕು. ಇದಕ್ಕೆ ನೀನು ಸಹಾಯ ಮಾಡಬೇಕು. ಅವರು ಮಾಡಿರುವುದು ನನ್ನ ತಂಗಿಗೆ ಸರಿಯೇ? ಕಾರಣವಿಲ್ಲದ ಕರದೂಷಣರನ್ನು ಕೊಂದದ್ದು ಆ ದುರಾತ್ಮರಿಗೆ ಸರಿಯೇ? ಕಾರಣವನ್ನು ಪರಿಶೀಲಿಸುವ ಅಗತ್ಯವಿಲ್ಲ ಮಾವ. ಈ ದಶ ಕಂಡನು ನುಡಿದ ಮೇಲೆ ಆ ಕಾರ್ಯ ಮಾಡಿ ಆಯ್ತಿರುತ್ತೇನೆ. ಯಾರು ಏನೇ ಹೇಳಿದರೂ ಸರಿ, ನೀನು ಈ ಕಾರ್ಯಕ್ಕೆ ಸಂಬಂಧಿಸಲೇಬೇಕು ಮಾವ. ನೀನು ಆಕರ್ಷಣೆಯುಳ್ಳ ಸ್ವರ್ಣ ಜಿಂಕೆಯಾಗಿ ಪರ್ಣ ಕುಟೀರದ ಮುಂದೆ ಸಂಚರಿಸು. ಆಗ ಸೀತೆಯು ಅದನ್ನು ನೋಡಿ ಭ್ರಮಿಸಿ ರಾಮನಲ್ಲಿ ಅದನ್ನು ಹಿಡಿದು ತರುವಂತೆ ಕೇಳಿಕೊಳ್ಳುವಳು. ಆಗ ರಾಮನು ಅದನ್ನು ಹಿಡಿಯಲು ಬರುವನು. ನೀನು ಅವರನ್ನು ಬಹುದೂರ ಕರೆದುಕೊಂಡು ಹೋಗು. ಆಗ ನಾನು ಮಾರು ವೇಷದಿಂದ ಹೋಗಿ ಆ ಸುಂದರಿಯಾದ ಸೀತೆಯನ್ನು ಅಪ್ಪರಿಸಿಕೊಂಡು ಬರುತ್ತೇನೆ. ಹೇಗಿದೆ ನನ್ನ ಉಪಾಯ? ಹಾಗೆ ಆಗಲಿ, ನಾನಿನ್ನು ಹೊರಡುವೆನು. ಸೀತಾ ಸ್ವಾಮಿ, ಇದನ್ನು ನೋಡಿದರೆ ರಾಕ್ಷಸರ ಮಾವ ಎಂದು ತೋರಿಸುವುದು. ನೀನು ಮಾತ್ರ ಇದನ್ನು ಬಯಸಬೇಡ ಜಾನಕಿ. ಸ್ವಾಮಿ, ಅದು ನಿಜವೇ ಆಗಿಲಿ ಮಾಯಾಗಿಲಿ, ಅದನ್ನು ನನಗೆ ತಂದು ಕೊಡಿ. ಸೀತಾ, ಮಾಯ ಮೃಗವನೇ ನೋಡಿ ಬಯಸುವೆ
ದಾನವ ಮಾಯೆ ಪ್ರೇಮ ಚಾಯೆ ದಾನವ ಮಾಯೆ ಪ್ರೇಮ ಚಾಯೆ ದಾನವ ಮಾಯೆ ಪ್ರೇಮ ಚಾಯೆ ದಾನವ ಮಾಯೆ ಪ್ರೇಮ ಚಾಯೆ ನಿಜವನ್ನು ಹರೆ ನಿಜವನು ಹರಗುವೆ ಸಾಯ ಭಗವನೇ ಭಯ ಪೂರ್ವೆ ಸಾಯ ಭಗವನೇ ಕಲ್ಲದ ಕಾರ್ಯವ ಇಲ್ಲಿ ಸೋಪಿಯಲೆ ಖಂಡಿತ ಚೆಡು ಹೋಗಿದ್ದು ಜಲದ ಗದಿಯೇ ಕೇಳು ನಿಜವನ್ನು ನಿಜವನ್ನು ಹರಗುವೆ ಮಮತೆಯ ನೀನು ಈ ಭ್ರಮನ ಮೈತ್ರಿ ಆದ್ರೆ ಮುಂದೆ ಬಹಳ ಸಂಕಟ ಪಡಬೇಕಾಗುವುದು. ಸ್ವಾಮಿ, ಅದೆಂತಹ ಸಂಕಟ ಬಂದರೂ ನಾನು ಸಹಿಸಿಕೊಳ್ಳುತ್ತೇನೆ. ಆ ಮೃಗವನ್ನು ನನಗೆ ಹಿಡಿದು ಕೊಡಿ. ಸೀತಾ, ಇದರ ಮೇಲೆ ನಿನ್ನ ಇಷ್ಟ. ಲಕ್ಷ್ಮಣ, ಲಕ್ಷ್ಮಣ, ಎಲ್ಲಿ ನಿಮಗೆ ಬೇಗ ಬಾ. ಲಕ್ಷ್ಮಣ, ಅಲ್ಲಿ ನೋಡು ಆ ಮೃಗವನ್ನು. ಜಾನಕಿ ಅದನ್ನು ಭ್ರಮಿಸಿಬಿಡು, ನಾನು ಹೋಗಿ ಅದನ್ನು ಹಿಡಿತಿರ್ತೇನೆ. ಅದುವರೆಗೂ ನೀನು ಜಾನಕಿಯನ್ನು ಎತ್ತರಿಂದ ಕಾಯ್ದುಕೊಂಡಿರು ಸಹೋದರ. ಅಣ್ಣ, ಆ ರಾಕ್ಷಸಾನುಮಾನವನ್ನು ಮಾರಿಕೆ ಹೋದು ಅವನು ದುರಭಿಪ್ರಾಯವನ್ನು ನಮ್ಮನ್ನು ವಂಚಿಸಲು ಈ ವೇಷವನ್ನು ಆಶ್ರಯಿಸಿ ಇಲ್ಲಿಗೆ ಬಂದಿರುವುದು ತೋರಿಸಬಹುದು. ಅಣ್ಣ, ಅಣ್ಣ, ನಿನಗೇಕೆ ಶ್ರಮ? ನನಗೆ ಅರಿಜ್ಞೆಯನ್ನು ಕೊಡು, ಆ ಮೃಗಮಾರಿಯನ್ನು ಹಿಡಿದು ತರುತ್ತೇನೆ. ಅಣ್ಣ, ಇದನ್ನು ನೋಡಿದರೆ ರಾಕ್ಷಸರ ಬಾಯಿಯನ್ನು ತೋರ್ತಿರ್ಬೋದು. ಆದ್ದರಿಂದ ನಾನೇ ಹೋಗಿ ಅದನ್ನು ಹಿಡಿತರುತ್ತೇನೆ. ಅದುವರೆಗೂ ನೀನು ಜಾನಕಿಯ ಪರಂಪರಿಕೆಯಲ್ಲಿ ಎಚ್ಚರಿಂದಿರು ಸಹೋದರ. ಹಾಗೆ ಆಗಲಿ ಅಣ್ಣ, ನೀವು ಸಹ ಎಚ್ಚರದಿಂದಿರಿ ಅಣ್ಣ. ಜಾನಕಿ, ಸ್ವಾಮಿ, ಲಕ್ಷ್ಮಣನು ಇಲ್ಲೇ ಇರುವನು, ನೀನು ಧೈರ್ಯದಿಂದಿರು. ನಾನು ಆ ಮೃಗವನ್ನು ಹಿಡಿದಾಗಲಿ ಹೊಡೆದಾಗಲಿ ತರುತ್ತೇನೆ ಜಾನಕಿ. ಹಾಗೆ ಆಗಲಿ ಸ್ವಾಮಿ. ಕುಲ್ಲ ಮೃಗವನೆ ಎಲ್ಲಿಗೆ ಪೋಗುವೆ ಕೊಲ್ಲ ಮೃಗವನೆ ಅಲ್ಲಿಯ ನಿರ್ಣಯ ಅಲ್ಲಿಯ ನಿರ್ಣಯ ಅಲ್ಲಿಯ ನಿರ್ಣಯ ಕೊಲ್ಲನು ಮೊರೆಯುವೆ ಎಲ್ಲಿಗೆ ಪೋಗುವೆ ಕೊಲ್ಲ ಮೃಗವನೆ. ಎಲ್ಲ ಮೃಗವೇ, ಎಲ್ಲಿ ಬರುವೆಲ್ಲು ಕಂಡದಿರುಂಡವ ಚಂಡಾಡುವೆ ಚಂದದಿರುಂಡವ ಚಂಡಾಡುವೆ ಮಂಡಲ ದೊಳಗೆ ನೀ ಮಂಡಲ ದೊಳಗೆ ನೀ ಪೋಗುವೆ ಎಲ್ಲಿಗೆ ಎಲ್ಲಿಗೆ ಪೋಗುವೆ ಕೊಲ್ಲ ಮೃಗವೆ ನೀ. ಓಹೋ, ಇದು ಮೃಗವಲ್ಲ, ಇದು ರಾಕ್ಷಸರ ಮಾಯೆ. ಸರಿ, ಇರ ಪಾಪಿಯಾದ ಮೃಗವೇ, ಈ ಬಾಣದ ಬಿಟ್ಟನ್ನು ಸಹಿಸ್ಕೋ.
ಅಲ್ಲಿ ಕೇಳಿದೆ ಆರ್ಯಪುತ್ರನ ದೀನ ದನಿ ಅಂತ ತೋರುವುದು, ಬೇಗ ಹೋಗಿ. ಅಮ್ಮ, ಅಣ್ಣನಿಗೆ ಯಾವ ತೊಂದರೆಯೂ ಆಗದು. ಯಾರೋ ರಾಕ್ಷಸರು ನಮ್ಮನ್ನು ವಂಚಿಸಲು ಈ ರೀತಿ ಕುಯ್ಕೊಂಡಿರಬೇಕು. ನೀವು ಧೈರ್ಯದಿಂದಿರಿ ತಾಯಿ, ನೀವು ಧೈರ್ಯದಿಂದಿರಿ. ಲಕ್ಷ್ಮಣ, ಈ ಆರ್ತ ಧ್ವನಿಯನ್ನು ಕೇಳಿ ಹೇಗೆ ತಾನೇ ನಾನು ಧೈರ್ಯದಿಂದಿರಿ. ಇದು ನನ್ನ ಸ್ವಾಮಿಯ ಧ್ವನಿ ಹೊರತು ಬೇರೆ ಇಲ್ಲ. ನನ್ನ ಸ್ವಾಮಿ ಯಾವ ಅಪಾಯದಲ್ಲಿ ಸಿಲುಕಿರುವರು? ಬೇಗ ಹೋಗು ಲಕ್ಷ್ಮಣ. ತಾಯಿ, ಶ್ರೀರಾಮಚಂದ್ರನಿಗೆ ಅಪಾಯವೆಂದರೇನು? ಅಣ್ಣನಿಗೆ ಯಾವ ತೊಂದರೆಯೂ ಆಗದು. ನೀವು ಧೈರ್ಯದಿಂದಿರಿ ತಾಯಿ. ಲಕ್ಷ್ಮಣ, ಛೇ ಪಾತ್ರದ್ರು, ಎಷ್ಟು ವಿಧವಾಗಿ ಹೇಳಿದರೂ ನೀನು ಹೋಗದೇ ಇರುವುದನ್ನು ನೋಡಿದರೆ, ಎಷ್ಟು ವಿಧವಾಗಿ ಹೇಳಿದರೂ ನೀನು ಹೋಗದೇ ಇರುವುದನ್ನು ನೋಡಿದರೆ, ನನ್ನ ಸ್ವಾಮಿ ಇಲ್ಲದಿರುವ ಸಮಯದಲ್ಲಿ, ನನ್ನ ಸ್ವಾಮಿ ಇಲ್ಲದಿರುವ ಸಮಯದಲ್ಲಿ ನನ್ನ ಮಾನಹರಣ ಮಾಡಲು ತೋರುತ್ತಿದ್ದಾರೆ. ಶ್ರೀರಾಮಚಂದ್ರನಿಗೆ ಶತ್ರುವಾಗಿ ಬದುಕಬಲ್ಲರು. ತಾಯಿ, ಇಷ್ಟೊಂದು ಕಠಿಣವಾದ ಮಾತುಗಳನ್ನು ಏಕೆ ಹಾಡುವರಿ? ಈ ಅರಣ್ಯದಲ್ಲಿ ನಿಮ್ಮೋರೊಡನೆ ಬಿಟ್ಟು ಹೋದರೆ ಅಣ್ಣನೇನೆಂಬೋರೋ ಎಂಬ ಉಪಸಂಗದಿಂದ ಹೊರಡುತ್ತಿರುವೆನು. ತಾಯಿ, ತಾಯಿ ನನ್ನನ್ನು ಕ್ಷಮಿಸಿ. ಭಿಕ್ಷಾಂ ದೇಹಿ ಶಂಭೋ ಮಹಾದೇವ.
ಮಹಾದೇವಿ ಭಿಕ್ಷಾಂ ದೇಹಿ ಶಂಭೋ ಮಹಾದೇವ ಪೂಜ್ಯರಿಗೆ ವಂದಿಸು. ಈ ಲೋಕ ಮೋಹನ ಸುಂದರಿಯಾದ ಈಕೆಯನ್ನು ನೋಡುವ ನನ್ನ ಕಣ್ಣುಗಳಿಗೆ ಆನಂದವನ್ನುಂಟು ಮಾಡುತ್ತಿರುವುದಲ್ಲ. ಇವರನ್ನು ತರಲು ಬಹುದಿನದಿಂದ ಬಯಸುತ್ತಿದ್ದ ನನ್ನ ವೈದ್ಯರು ಇಂದಿಗೆ ಸಫಲವಾಯಿತು. ಭವತಿ ಭಿಕ್ಷಾಂತೇಹಿ. ಪೂಜ್ಯರೇ, ತಮಗೆ ಭಿಕ್ಷೆ ಕೊಡೋಣವೆಂದರೆ ಮೈದುನನಾದ ಲಕ್ಷ್ಮಣನು ನನ್ನ ಶ್ರೀರಾಮಚಂದ್ರನು ಇಲ್ಲಿಯೇ ಎಲ್ಲೂ ಹೋಗಿದ್ದಾರೆ, ಅವರು ಬರುವವರೆಗೂ ತಾವು ಇಲ್ಲಿಯೇ ವಿಶ್ರಮಿಸಿಕೊಳ್ಳಿ. ಸ್ವಾಮಿ, ಸ್ವಲ್ಪ ನಿಧಾನಿಸಿ, ಫಲಹಾರವನ್ನು ತರುವೆನು. ಈ ಗೆರೆಗಳಲ್ಲಿ ಅಗ್ನಿ ಜ್ವಾಲೆಯು ಪ್ರಚೋದಿಸುತ್ತಿರುವಲ್ಲ, ಈ ಗೆರೆಗಳನ್ನು ದಾಟಿ ಹೋಗಲು ಸಾಧ್ಯವಿಲ್ಲ. ಈಗೇನು ಮಾಡುವುದು? ಭವತಿ ಭಿಕ್ಷಾಂ ದೇಹಿ. ಪೂಜ್ಯರೇ, ಫಲಹಾರವನ್ನು ಸ್ವೀಕರಿಸಿ. ಇಲ್ಲ, ನಾನು ಅಲ್ಲಿಗೆ ಬರಲಾರೆ, ನೀನೇ ಇಲ್ಲಿಗೆ ಬಂದು ಭಿಕ್ಷೆಯನ್ನು ನೀಡು. ಕ್ಷಮಿಸಿ ಪೂಜ್ಯರೇ, ಮೈದುನನಾದ ಲಕ್ಷ್ಮಣನು ಸಪ್ತಋಷಿಗಳ ಅಗ್ನಿಗಳನ್ನು ಬರೆದಿದ್ದಾನೆ, ಅದನ್ನು ದಾಟಿ ನಾನು ಹೊರಗೆ ಬರುತ್ತೇನೆ. ಏನು, ಭಿಕ್ಷೆಯನ್ನು ನೀಡುವುದಿಲ್ಲವೇ? ಶಾಪವನ್ನು ಕೊಟ್ಟು ಹೋಗಬೇಕಾದ ಎಚ್ಚರ. ಪೂಜ್ಯರೇ, ಕೋಪಿಸಬೇಡಿ, ಇದು ಭಿಕ್ಷೆಯನ್ನು ತರುವೆ, ಸ್ವೀಕರಿಸಿ ಪೂಜ್ಯರೇ. ಇಲ್ಲ ಇಲ್ಲ, ನಾನು ಅಲ್ಲಿಗೆ ಬರಲಾರೆ, ನೀನೇ ಇಲ್ಲಿಗೆ ಬಂದು ಭಿಕ್ಷೆಯನ್ನು ನೀಡು. ಇಲ್ಲವಾದರೆ ನನ್ನ ಆಗ್ರಹಕ್ಕೆ ತುತ್ತಾಗವೆ. ಎಚ್ಚರಿಕೆ, ಕೋಪಿಸಬೇಡಿ, ಇದು ಭಿಕ್ಷೆಯನ್ನು ಸ್ವೀಕರಿಸಿ. ಬಾ, ಇನ್ನೂ ಮುಂದೆ, ಇನ್ನೂ ಮುಂದೆ ಬಾ. ಸ್ವೀಕರಿಸಿ. ಲಲನಾಮಣಿ, ನೀನು ಆ ದಶರಥನ ಪುತ್ರ ರಾಮನಾದ ಅರ್ಧಾಂಗಿಯೋ? ಹೌದು, ನನ್ನ ಹೆಸರು ಸೀತೆ ಎಂದು, ನಾನು ಶ್ರೀರಾಮಚಂದ್ರನ ಧರ್ಮಪತ್ನಿ. ಹೌದೇ, ನೀನು ಯಾರು? ನನ್ನ ವಿಚಾರವನ್ನು ಕೇಳಲು. ಜಾನಕಿ, ನನ್ನನ್ನು ಯಾರೆಂದು ಕೇಳುವೆಯಾ? ರಾಮಚಂದ್ರ ನೋಡಿ ಹೋಲಕ್ಕೆ ವಂಶ ರಾಮಚಂದ್ರನ ನೋಡಿ ಗುರಧಿ ರಾಮಚಂದ್ರ. ಇನ್ನೇನು ಗತಿ, ಈ ದೃಢನಾದ ನನ್ನನ್ನು ರಕ್ಷಿಸಲು ನನ್ನಲ್ಲಿ ಯಾರೂ ಇಲ್ಲವೇ? ಪೂಜ್ಯರಾದ ದಶರಥ ಚಕ್ರವರ್ತಿ, ನೀವಾದರೂ ಈ ದುರುಳಿನಿಂದ ನನ್ನನ್ನು ರಕ್ಷಿಸಬಾರದೆ. ಜಾನಕಿ, ಆ ನಿನ್ನ ಹೇಳಿ ರಾಮನು ಏನೂ ಮಾಡಲಾರನು. ಈ ದಶಗಂಡನನ್ನು ವರಿಸಿ ದಿವ್ಯ ಭೋಗಾನಂದವನ್ನು ಅನುಭವಿಸು. ಬಾರನಲಂಕಾರಕ್ಕೆ ಹೋಗೋಣ. ಛೀ ಪಾಪ, ಮೋಸದಿಂದ ನನ್ನನ್ನು ವಂಚಿಸಿದೆ. ನೀ ನಾಡುತ್ತಿರುವ ಮಾತುಗಳಿಗೆ ತಕ್ಕ ಪ್ರತಿಫಲವನ್ನು ಅನುಭವಿಸುವೆ. ರಾಮಚಂದ್ರ, ದಶರಥ ಚಕ್ರ, ಯಾರಾದರೂ ನನ್ನನ್ನು ರಕ್ಷಿಸಿ ಕಾಪಾಡಿ. ಹೇ ಎಲ್ಲವೋ ಜಾನಕಿ, ಆ ರಾಮ ಲಕ್ಷ್ಮಣರೇ ಏನು ಅಷ್ಟ ದಿಕ್ಪಾಲಕರೇ ಬಂದರೂ ನಿನ್ನನ್ನು ನನ್ನಿಂದ ಬಿಡಿಸಲಾರರು. ನೀನೀಗಾಗಲೇ ನನ್ನ ಪುಷ್ಪಕ ವಿಮಾನದಲ್ಲಿ ಇರುವೆ ಎಂಬುದನ್ನು ಮರೆಯಬೇಡ. ಸರಿಯಾಗಿ ನೋಡು ರಾಮಚಂದ್ರ, ಇನ್ನೇನು ಗತಿ, ಈ ಪುಷ್ಪಕ ವಿಮಾನವೇ ನಡಾನಲಂಕಾರಕ್ಕೆ ಹೋಗೋಣ. ನಿಲ್ಲು ನಿಲ್ಲು ನಿಲ್ಲುವನಾಗು. ಚೋರ ನಿಲ್ಲು, ಎಲವ ಚೋರನೆ ಎಲವ ಚೋರನೆ ವನಿತೆಯ ಅಪಾರ್ಸಿ
ಕರತನ ಭಕ್ತಳ ಕರ್ಮಮಿತ್ರಳಾದ ಗಜರಥ ಭಕ್ತಳ ಅಪಾಸುವೆಯ ಎಲ್ಲಿ ಹೋಗುವೆಯೋ ನಿಲ್ಲು. ಆ ರಥದಲ್ಲಿ ಕುಳಿತಿರೋ ಅಬಲಿ ಯಾರು? ಪಾಪಾತ್ಮ, ಧರ್ಮ ಪತ್ನಿ ಎಂದು ಹೇಳ್ತಿರುವ ನಿನ್ನ ನಾಲಿಗೆಯು ಸೀಳಿ ಹೋಗಲು. ಅಯ್ಯ, ನನ್ನ ಹೆಸರು ಸೀತೆ, ನಾನು ಶ್ರೀರಾಮಚಂದ್ರನ ಧರ್ಮ ಪತ್ನಿಯು. ನನ್ನ ಸ್ವಾಮಿಯು ಇಲ್ಲದಿರುವ ಸಮಯದಲ್ಲಿ ಈತನು ವಂಚಿಸಿ ನನ್ನನ್ನು ಸೆಳೆದುಕೊಂಡು ಹೋಗುತ್ತಿರನು. ದಯಮಾಡಿ ನನ್ನನ್ನು ಕಾಪಾಡು. ನಗನ ತುರುಳ ಇಬ್ಬರಿ ಕೈವೆ ಪರಾತ್ರಿಯನ್ನು ಅಪಗರಿಸುವೆಯ ಪಾಪಿ. ನಗನ ತುರುಳ ಇಬ್ಬರಿ ಕೈವೆ ಪರಾತ್ರಿಯನ್ನು ಅಪಗರಿಸುವೆಯ ಈಗಲೇ ಹರಿದು ಶಿರವನ್ನು ಧರಣಿಗೆ ಉಳಿಸುತ್ತೆ. ಇನ್ನ ಈಗಲೇ ಹರಿದು ಶಿರವನ್ನು ಧರಣಿಗೆ ಉಳಿಸುತ್ತೆ. ನಕಲ ಮೂಡ ಈ ಪರಿಗೈವೆ ಪರಾತಿಯನ್ನು ಅಪಗರಿಸುವೆಯ ನಕಲ ಮೂಡ ಇಕ್ಕರೆ ದೂಡಿವೆ. ಕೆಲವೋ ಚೋರ, ರಾಮ ಲಕ್ಷ್ಮಣ ಇಲ್ಲದ ವೇಳೆಯಲ್ಲಿ ಸೀತಾವಾದಿಯನ್ನು ಅಪಹರಿಸಿಕೊಂಡು ಬಂದಿರುವೆಯ. ಈ ನಿನ್ನ ಗಣಿತಿಗೆ ಸೆರೆಯಲು ಮೂಲ ಜಲಾಮುದಿ ಹತ್ತೆ. ಎಲ್ಲಿಯಾದರೂ ಸತ್ತ ಹೆಣಗಳನ್ನು ತಿಂದು ಕಾಲ ಕರೆಯುವುದನ್ನು ಬಿಟ್ಟು ಈ ಲಂಕೇಶ್ವರನನ್ನೇ ಎದುರಿಸಲು ಬಂದಿರುವೆಯ. ಓಹೋ, ಲಂಕಾಧಿಪತಿ ರಾವಣನೇನು ನೀನು? ನಿನ್ನ ಗಣಿತಿಗೆ ಸೆರೆಯಲು ಮೂಲ ಸೀತಾಮಾತೆಯನ್ನು ಬಿಟ್ಟು ಹೋಗು, ಇಲ್ಲವಾದರೆ ಈ ಜಟಾಯಿಗೆ ಮುಷ್ಟಿಗೆ ಸಿಕ್ಕಿ ಕೆಟ್ಟು ಹೋಗಿಯೋ ಪ್ರಶ್ನ. ಓಹೋ, ನೀನು ಜಟಾಯುವೋ? ಎಲ ಜಟಾಯುವೇ, ನೀನು ಒಬ್ಬ ಪರಾಕ್ರಮಿ ಎಂದು ಕೇಳಿದೆ. ನಾವಿಬ್ಬರು ವೀರರೇ, ಆದ್ದರಿಂದ ನಮ್ಮ ನಮ್ಮ ಬಲಗಳನ್ನು ತಿಳಿದು ಯುದ್ಧ ಮಾಡುವುದು ವೀರರ ಲಕ್ಷಣ. ಇದು ನಿನಗೆ ಸಮ್ಮತವೇ? ಹೌದು. ಆಹಾ, ಸರಿ ಸಮಬಲ ಒಡನೆ ಸನ್ನಹ ಮಾಡ್ತೀನೋ ಸನ್ನಹ. ಹಾಗಾದರೆ ನಿನ್ನ ಜೀವನ ಮೇಲೆ ಎಲ್ಲರೂ ತಿಳಿಸುವ ನಾನು. ನನ್ನ ಎಡಗಾಲಿನ ಒಂದು ಸ್ಥಳದಲ್ಲಿರುವ ನಿನ್ನ ಬಲದಲ್ಲಿರುವುದು ತಿಳಿಸ. ನನ್ನ ಎಡ ರೆಕ್ಕೆಯಲ್ಲಿರುವುದು. ಹಾಗಾದರೆ ಯುದ್ಧಕ್ಕೆ ಸಿದ್ಧನಾಗ. ಸಿದ್ಧನಾಗ. ಮೋಸದಿಂದ ನನ್ನನ್ನು ವಂಚಿಸಿದೆಯಾ? ನನಗೆ ಸಹಾಯ ಮಾಡಲು ಬಂದ ಜಟಾಯುಗೂ ಈ ದುರಾಸ್ತಿ ಉಂಟಾಯಿತು. ಅಯ್ಯ, ನನ್ನ ಸಮಾಚಾರವು ನನ್ನ ರಾಮಚಂದ್ರನಿಗೆ ತಿಳಿಯುವರೆಗೂ ಈ ನಿನ್ನ ಪ್ರಾಣವೂ ಹೋಗದಿರಲಿ. ಇನ್ನು ನಿನ್ನನ್ನು ಯಾರೋ ನನ್ನಿಂದ ರಕ್ಷಿಸಲಾರದು. ಆ ರಾಮ ಲಕ್ಷ್ಮಣರ ಏನು ಅಷ್ಟ ದಿಕ್ಪಾಲಕರ ಎದುರು ಅವರು ನಿನ್ನನ್ನು ನನ್ನಿಂದ ಬಿಡಿಸಲು ಸಾಧ್ಯವಿಲ್ಲ. ಪುಷ್ಪಕವಾನವೇ ನರೇ ನಮ್ಮ ಅಲಂಕಾರಗಳ ಕಡೆಗೆ. ಅಣ್ಣ ಎಲ್ಲಿರುವೆ? ಏಕೆ ಲಕ್ಷ್ಮಣ ಇಷ್ಟೊಂದು ಗದರಾಗಿ ಬರ್ತಿರ್ವಿಯಲ್ಲ? ಅಣ್ಣ, ಆ ಮಾಯಾವಿಯು ಇದು ಹತ್ತ ಧ್ವನಿಯನ್ನು ಕೇಳಿ ನಿಮಗೇನೋ ತೊಂದರೆ ಇದು ಎಂದು ಭಾವಿಸಿ ಮಾತೆಯವರು ನನ್ನನ್ನು ಕಳಿಸಿ ಕೊಟ್ಟರು. ಅಣ್ಣ ಲಕ್ಷ್ಮಣ, ಜಾನಕಿ ಒರುಳನ್ನು ಬಿಟ್ಟು ಬಂದೆಯಾ? ಸಹೋದರ, ಎಂತಹ ಕಾರ್ಯವನ್ನು ಮಾಡಿದೆ? ಜಾಗೃತಿಯಾಗಿ ನಡೆ, ಮೊದಲು ಜಾನಕಿ ನೋಡೋಣ. ಜಾನಕಿ ಎಲ್ಲಿದೆ? ಲಕ್ಷ್ಮಣ, ಜಾನಕಿಯು ಕಾಡುತ್ತಿಲ್ಲವಲ್ಲ ಸಹೋದರ. ಅಣ್ಣ,
ಪರ್ಣಶಾಲೆಯಲ್ಲಿ ಇಲ್ಲವೇ ಅಣ್ಣ? ಇಲ್ಲವಲ್ಲ ಲಕ್ಷ್ಮಣ, ಎತ್ತರಿಂದಿರಬೇಕೆಂದು ಹೇಳಿದ್ದೀನಲ್ಲ ಸಹೋದರ, ಈಗೇನು ಮಾಡುವುದು ಅಣ್ಣ? ನಾನೇನು ಮಾಡುವೆ ಅಣ್ಣ? ನಾನು ಮಾತಿಯವರಿಗೆ ಎಷ್ಟು ವಿಧವಾಗಿ ಹೇಳಿದರು, ನಾನು ಸಹಿಸಲಾರದ ಬಾಲಭಾಷೆಯಿಂದ ನಿಂದಿಸಿ ನನ್ನನ್ನು ಕಳಿಸಿಕೊಟ್ಟರು. ನಾನೇನು ಮಾಡಲಿ ಅಣ್ಣ, ನಾನೇನು ಮಾಡಲಿ? ನನ್ನ ಅಪರಾಧವನ್ನು ಕ್ಷಮಿಸು ಅಣ್ಣ. ಲಕ್ಷ್ಮಣ, ಏನೋ ನಂಬುವುದು ಇರ್ತಿದೆ ನೀನು. ಆ ಸೀತಾ, ಜಾನಕಿ ನೀನಲ್ಲಿಗೆ ಹೋಗಿರಬೇ. ಲಕ್ಷ್ಮಣ, ಆ ಪ್ರಾಂತದಲ್ಲಿರ್ಬಳೇನೋ ನೋಡಿಕೊಂಡು ಬಾ ಸಹೋದರ. ಹಾಗೆ ಆಗಲಿ ಅಣ್ಣ, ನಾನು ಆ ಪಾರ್ಶ್ವದಲ್ಲಿ ಹುಡುಕಿಕೊಂಡು ಬರುವೆನು. ನೀವಿಲ್ಲೇ ಕುಳಿತು ವಿಶ್ರಾಂತಿಯನ್ನು ಪಡೆಯಿರಿ ಅಣ್ಣ. ಹಾಗೆ ಅಲ್ಲಿ ಸಹೋದರ. ಆಯ್ತಾ? ಪಕ್ಷಿಗಳೇ, ನನ್ನ ಜಾನಕಿ ಏನಾದರೂ ಎಂಬುದನ್ನು ನೀವಾದರೂ ಹೇಳಬಲ್ಲಿರಾ?